ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷದ KCET ಎಕ್ಸಾಮ್ ಆಯಿತು, ನಂತರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಇಂದ ತುಂಬಾ ಕ್ವಶನ್ ಬಂತು. ಅದರ ನಂತರ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ ಅಥವಾ ರೀ ಎಕ್ಸಾಮ್ ಆಗತ್ತಾ, ಈ ರೀತಿ ಚರ್ಚೆ ಅಥವಾ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಈಗಲೂ ಕೂಡ ಈ ಡಿಸ್ಕಷನ್ ನಡೀತಾನೆ ಇದೆ. ಯಾಕಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ಡಿಸಿಷನ್ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ನಂತರ ಈ ವಿಡಿಯೋದಲ್ಲಿ ನಾವು ನಮ್ಮ ಶಿಕ್ಷಣ ಇಲಾಖೆಯವರು ಯಾವ ರೀತಿ ಡಿಸಿಷನ್ ಅನ್ನ ತೆಗೆದುಕೊಳ್ಳಬಹುದು ಇದನ್ನ ಊಹೆ ಮಾಡ್ತಿದ್ದೀವಿ, ಅಂದ್ರೆ ಗೆಸ್ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನನ್ನ ಅನಿಸಿಕೆ ಪ್ರಕಾರ ಇದು ಹೇಳ್ತಿರೋದು ನನ್ನ ಒಪಿನಿಯನ್ ಅಷ್ಟೇ. ಈ ರೀತಿ ಡಿಸಿಷನ್ ತೆಗೆದುಕೊಂಡ್ರೆ ಮೇ ಬಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅಂದ್ರೆ ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ ಬಂತು, ಬಟ್ ಹಾ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ ಕರೆಕ್ಟ್ ಆಗಿ ಇದೆ ಅಂತ ಅನಿಸ್ಬಹುದು. ಸರಿನಾ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ವಿಡಿಯೋ ಹೇಳ್ತಾ ಇರೋದು ನನ್ನ ಊಹೆ ಅಥವಾ ಗೆಸ್, ಇದುವರೆಗೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಸರಿ, ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಅಕಸ್ಮಾತ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟರು ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ಈ ವರ್ಷದ ಸಿಲೆಬಸ್ ಅನ್ನು ತುಂಬಾ ಚೆನ್ನಾಗಿ ಓದಿದ್ದಾರೆ, ಪ್ರಿಪೇರ್ ಆಗಿದ್ದಾರೆ, ಎಕ್ಸಾಮ್ ಅಲ್ಲಿ ಈ ವರ್ಷದ ಸಿಲೆಬಸ್ ನಿಂದ ಬಂದಿರತಹ ಎಲ್ಲ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ದಾರೆ, ಅವರ ಮಾರ್ಕ್ಸ್ ಹೋಗಿರೋದು ಕೇವಲ ಔಟ್ ಆಫ್ ಸಿಲೆಬಸ್ ಬಂದಿರುವಂತಹ ಕ್ವಶನ್ ಗಳಿಂದ. ಹಾಗಿದ್ದಾಗ ಅಕಸ್ಮಾತ್ ಗ್ರೇಸ್ ಮಾರ್ಕ್ಸ್ ಕೊಟ್ರೆ, ಈಗ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ಬಂದಿರುವಂತಹ ಸಿಲೆಬಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಓದದೆ ಹಾಗೆ ಎಕ್ಸಾಮ್ ಬರೆದು ಗ್ರೇಸ್ ಮಾರ್ಕ್ಸ್ ಅನ್ನ ಮಾರ್ಕ್ಸ್ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಜಾಸ್ತಿ ಡಿಫ್ರೆನ್ಸ್ ಇರೋದು. ಸೊ ಇದರಿಂದ ಚೆನ್ನಾಗಿ ಪ್ರಿಪೇರ್ ಆದಂತಹ ವಿದ್ಯಾರ್ಥಿಗಳಿಗೆ ಬೇಜಾರಾಗುತ್ತೆ. ಅದೇ ರೀತಿ ರೀ ಎಕ್ಸಾಮ್ ಇರೋದು, ಅದನ್ನು ನಡೆಸುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. 99% ರೀ ಎಕ್ಸಾಮ್ ಅನ್ನು ನಡೆಸಲ್ಲ. ಅದರ ನಂತರ ಈಗ ಯಾವ್ದು ಡಿಸಿಷನ್ ಅನ್ನ ತೆಗೆದುಕೊಳ್ಳಬಹುದು ಇದನ್ನು ನಾನು ಗೆಸ್ ಮಾಡೋದಾದ್ರೆ ಅಥವಾ ನನ್ನ ಅನಿಸಿಕೆಯನ್ನು ಹೇಳೋದಾದ್ರೆ, ನಿಮ್ಮ ಶಿಕ್ಷಣ ಇಲಾಖೆಯವರು ಈ ವರ್ಷ ಏನು 80 ಮಾರ್ಕ್ಸ್ ನ ಎಕ್ಸಾಮ್ ಮಾಡಿದ್ರು. ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಇದ್ರಲ್ವಾ, ಅವರಿಗೆ 100 ಮಾರ್ಕ್ಸ್ ನ ಎಕ್ಸಾಮ್ ನಡೀತಾ ಇತ್ತು. ನಂತರ ಅವರಿಗೆ ಈ ವರ್ಷ ಇಂಟರ್ವ್ಯೂ ಮಾರ್ಕ್ಸ್ ಕೊಡೋದಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಇಲಾಖೆಯವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೂ ಕೂಡ 80 ಮಾರ್ಕ್ಸ್ ಅಂದ್ರೆ 80 ಮಾರ್ಕ್ಸ್ ನ ಎಕ್ಸಾಮೇ ಆಯ್ತು. ಬಟ್ ಅವರು 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದಾರೋ ಅದನ್ನ ಸ್ಕೇಲ್ ಅಪ್ ಮಾಡಿದ್ರು, ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾರು ಅಂತ ಹೇಳಿದ್ರೆ 80ಕ್ಕೆ 60 ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ 100ಕ್ಕೆ ಎಷ್ಟಾಗತ್ತೆ, ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ 100ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಮಾರ್ಕ್ಸ್ ಅನ್ನು ನೀಡಲಾಗುತ್ತೆ. ಈ ರೀತಿ ಮಾಡಿದ್ರು, ಸ್ಕೇಲ್ ಅಪ್ ಮಾಡಿದ್ರು. ಅದೇ ರೀತಿ ಈ ಒಂದು KCET ಎಕ್ಸಾಮ್ ಅಲ್ಲೂ ಮಾಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬಹುದು ಅಂತ ಅನ್ಸುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯದ ಎಕ್ಸಾಮ್ ಆಯಿತು. ಈಗ ಯಾವುದೋ ಒಂದು ಸಬ್ಜೆಕ್ಟ್ನ ಎಕ್ಸಾಮ್ನಲ್ಲಿ 20 ಕ್ವಶನ್ ಔಟ್ ಆಫ್ ಸಿಲೆಬಸ್ನಿಂದ ಬಂದಂತೇಳಾದ್ರೆ ಆ 20 ಕ್ವಶನ್ಸ್ ಅನ್ನು ಕೂಡ ಬಿಟ್ಬಿಡೋದು. ಅದಕ್ಕೆ ಮಾರ್ಕ್ಸ್ ಬಂದಿದೆಯಾ ಅಥವಾ ಇಲ್ವಾ ಅದನ್ನು ಕನ್ಸಿಡರ್ ಮಾಡೋದ್ರ ರೀತಿ ಇಲ್ಲ, ಅದನ್ನು ಸಂಪೂರ್ಣವಾಗಿ ಬಿಟ್ಬಿಡೋದು. ಅದರಿಂದ ಸಿಲೆಬಸ್ನಿಂದ ಬಂದಂತಹ 40 ಕ್ವಶನ್ಸ್ ಏನಿದೆ, ಸರಿನಾ, ಅಂದರೆ ಯಾಕಂತ ಹೇಳಿದ್ರೆ ನಾನೀಗ 60ರೊಳಗಡೆ 20 ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂತ ಅಂದುಕೊಳ್ಳೋಣ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ 20 ಕ್ವಶನ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳಿದ್ರೆ ಉಳಿದಿರುವಂತಹ 40 ಕ್ವಶನ್ ಏನಿದೆ, ಸಿಲೆಬಸ್ ಪ್ರಕಾರ ಬಂದಿರುವಂತಹ 40 ಕ್ವಶನ್, ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ನೋಡಿಕೊಂಡು, ಅದಂದ್ರೆ 40ಗೆ ಇಂತಿಷ್ಟು ಮಾರ್ಕ್ಸ್ ಆದರೆ 60ಗೆ ಎಷ್ಟು ಮಾರ್ಕ್ಸ್ ಆಗುತ್ತೆ, ಈ ರೀತಿ ಸ್ಕೇಲ್ ಅಪ್ ಮಾಡಿದರೆ ಸಬ್ಜೆಕ್ಟ್ ವೈಸ್ ಪ್ರತಿ ಸಬ್ಜೆಕ್ಟ್ಗೂ ಕೂಡ ಈ ರೀತಿ ಸ್ಕೇಲ್ ಅಪ್ ಮಾಡಿದರೆ, ಅಂದರೆ ಸಿಲೆಬಸ್ನಿಂದ ಬಂದಿರುವಂತಹ ಕ್ವಶನ್ಗಳಿಗೆ ಎಷ್ಟು ಮಾರ್ಕ್ಸ್ ಬಂದಿದೆಯೋ ಅದನ್ನು 60ಗೆ ಸ್ಕೇಲ್ ಅಪ್ ಮಾಡಿ ಮಾರ್ಕ್ಸನ್ನು ನೀಡಿ ಅದರ ನಂತರ ರ್ಯಾಂಕಿಂಗ್ಗೋಸ್ಕರ ಕನ್ಸಿಡರ್ ಮಾಡಿದರೆ ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಂದರೆ ಈ ರೀತಿ ನಿರ್ಧಾರ ಚೆನ್ನಾಗಿದೆ ಅಂತ ಅನಿಸ್ಬಹುದು ಅಂತ ನನ್ನ ಅನಿಸಿಕೆ. ಸೊ ಈ ವಿಷಯದ ಬಗ್ಗೆ ನಿಮಗೇನನ್ಸುತ್ತೆ, ಸ್ಕೇಲ್ ಅಪ್ ಮಾಡೋದು ಒಳ್ಳೆಯದಾ ಅಥವಾ ಅಲ್ವಾ, ನೀವು ತಿಳಿಸಿ. ಸ್ಕೇಲ್ ಅಪ್ ಅಂದರೆ ಅರ್ಥ ಆಯೋದು ಅನ್ಸುತ್ತೆ, ಮತ್ತೊಮ್ಮೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಆಗಲೇ ಹೇಳಿದ್ನಲ್ವಾ, ಈಗ 60 ಮಾರ್ಕ್ಸ್ ಎಕ್ಸಾಮಲ್ಲಿ 20 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳಿದ್ರೆ ಉಳಿದಿರುವಂಥದ್ದು 40 ಕ್ವಶನ್. ಆ 40 ಕ್ವಶನಲ್ಲಿ 20 ಕ್ವಶನ್ಗೆ ಸರಿಯಾಗಿ ಆನ್ಸರ್ ಬರೆದಿದ್ದಂದ್ರೆ ಅವಾಗೇನಾಗುತ್ತೆ, 40ಗೆ 20 ಮಾರ್ಕ್ಸ್ ಬಂದ ರೀತಿ ಆಯಿತು. 40ಗೆ 20 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ 60ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದು ಕ್ಯಾಲ್ಕುಲೇಟ್ ಮಾಡೋದಕ್ಕಾಗತ್ತೆ. ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಮಾರ್ಕ್ಸ್ ಅಂತ ವಿದ್ಯಾರ್ಥಿಗಳಿಗೆ ನೀಡಿದರೆ ನನ್ನ ಅನಿಸಿಕೆ ಪ್ರಕಾರ ವಿದ್ಯಾರ್ಥಿಗಳಿಗೆ ಸ್ವಲ್ಪನಾದರೂ ಹಾಂ ಓಕೆ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದರೂ ಕೂಡ ಈ ನಿರ್ಧಾರ ಚೆನ್ನಾಗಿದೆ ಅಂತ ಅನಿಸ್ಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಅಂದರೆ ಇದು ಸರಿನಾ ಅಥವಾ ಅಲ್ವಾ ಇದನ್ನು ನೀವು ನಿಮ್ಮ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.